ದೇವನಹಳ್ಳಿ ಪಟ್ಟಣದ ಸೂಲಿಬೇಲೆ ರಸ್ತೆಯ ಶಾಂತಿನಗರದಲ್ಲಿ ಕೀಲು ಮತ್ತು ಮೂಳೆ ತಜ್ಞರು ಜೆಪಿ ಫ್ಯಾಚುನರ್ ಅಂಡ್ ಆರ್ಥೋ ಕ್ಲಿನಿಕ್ ಉದ್ಘಾಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಸೂಲಿಬೇಲೆ ರಸ್ತೆಯ ಶಾಂತಿನಗರದ ಸೌತ್ನಲ್ಲಿರುವ ನೀರಿನ ಓವರ್ ಟ್ಯಾಂಕ್ ಪಕ್ಕದ ಎಂ ರಾಮಯ್ಯನವರ ಕಟ್ಟಡದಲ್ಲಿ ಕೀಲು ಮತ್ತು ಮೂಳೆ ತಜ್ಞರು ಜೆಪಿ ಫ್ಯಾಚುನರ್ ಅಂಡ್ ಆರ್ಥೋ ಕ್ಲಿನಿಕ್ ಅನ್ನು ನೂತನವಾಗಿ ಪ್ರಾರಂಭವಾಗಿದೆ. ಈ ನೂತನ ಕೀಲು ಮತ್ತು ಮೂಳೆ ತಜ್ಞರು ಜೆಪಿ ಫ್ಯಾಚುನರ್ ಅಂಡ್ ಆರ್ಥೋ ಕ್ಲಿನಿಕ್ ಅನ್ನು ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗದ ಉಪಾಧ್ಯಕ್ಷ ದೇವನಹಳ್ಳಿ ಜಗನ್ನಾಥ್ ಅವರ ನೇತೃತ್ವದಲ್ಲಿ ಹಾಗೂ ಮಾಜಿ ಶಾಸಕ ಮುನಿ ನರಸಿಂಹಯ್ಯನವರು, ದೇವನಹಳ್ಳಿ ಪುರಸಭೆ ಸದಸ್ಯರು ಆರ್ ರಾಗಣ್ಣನವರುಗಳ ಹಾಗೂ ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಅವರು ಹಾಗೂ ದೇವನಹಳ್ಳಿ ಪುರಸಭೆ ಸದಸ್ಯರು ಇನ್ನಿತರರು ಆಗಮಿಸಿ ಶುಭ ಕೋರಿದರು. ಶಿವ ಕೀಲು ಮತ್ತು ಮೂಳೆ ತಜ್ಞರು ಜೆಪಿ ಫ್ಯಾಚುನರ್ ಅಂಡ್ ಆರ್ಥೋ ಕ್ಲಿನಿಕ್ನಲ್ಲಿ ಕೈಗೆಟಕುವ ದರದಲ್ಲಿ ಕೀಲು ಬೆರಳನ್ನು, ಕಾಲು ಬೆರಳನ್ನು, ಬೆನ್ನು ಮೊಣಕಾಲು, ಮೊಣಕೈಗಳ ಜಾಯಿಂಟ್ ಕೀಲ್ಗಳು, ನೋವುಗಳ ಬಗ್ಗೆ ಇನ್ನಿತರೆ ಕೀಲು ಮತ್ತು ಮೂಳೆಗೆ ಸಂಬಂಧಿಸಿದಂತೆ ನುರಿತ ಅನುಭವಿ ವೈದ್ಯರಾದ ಡಾಕ್ಟರ್ ರಾಜೇಂದ್ರ ಜೆ ಅವರು 11/11/2022 ಶುಕ್ರವಾರ ನೂತನವಾಗಿ ಕ್ಲಿನಿಕ್ ಉದ್ಘಾಟನೆ ನಡೆದಿದೆ. ದೇವನಹಳ್ಳಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಜನಸಾಮಾನ್ಯರು ಕೀಲು ಹಾಗೂ ಮೂಳೆಗಳಿಗೆ ಸಂಬಂಧಿಸಿದ ಅನಾರೋಗ್ಯದಿಂದ ಬಳಲುತ್ತಿರುವವರು ಬೆಂಗಳೂರಿಗೆ ಹೋಗುವ ಸಾಧ್ಯತೆಯಲ್ಲಿ ನೂತನವಾಗಿ ತೆರೆಯಲಾದ ಕೀಲು ಮತ್ತು ಮೂಳೆ ತಜ್ಞರು ಜೆಪಿ ಫ್ಯಾಚುನರ್ ಅಂಡ್ ಆರ್ಥೋ ಕ್ಲಿನಿಕ್ನಲ್ಲಿ ಟೆಕ್ನಾಲಜಿ ಉಳ್ಳ ಯಂತ್ರೋಪಕರಣಗಳಿಂದ ಎಕ್ಸ್ರೇ ತೆಗೆಸಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಇದೇ ಸಮಯದಲ್ಲಿ ಕೀಲು ಮತ್ತು ಮೂಳೆ ತಜ್ಞರು ಜೆಪಿ ಫ್ಯಾಚುನರ್ ಅಂಡ್ ಆರ್ಥೋ ಕ್ಲಿನಿಕ್ನ ಹೆಸರಾಂತ ನುರಿತ ವೈದ್ಯರಾದ ಡಾಕ್ಟರ್ ರಾಜೇಂದ್ರ ಜೆ ಅವರು ಮಾತನಾಡಿದರು. ವಿತ್ ಎಕ್ಸ್ರೇ ಸೊ ಆ್ಯಸ್ ಆಫ್ ನೌ ಓಪನ್ ಮಾಡಿದ್ದೀವಿ. ಸೊ ಮುಂದಕ್ಕೆ ನೋಡಿ ಆ್ಯಸ್ ಆಫ್ ನೌ ಎಲ್ಲ ಜನಗಳಿಗೆಲ್ಲ ಬಂದಿದ ತಕ್ಷಣ ಒಂದು ಕನ್ಸಲ್ಟೇಷನ್ ವಿತ್ ಎಕ್ಸ್ರೇ ಎರಡು ಇರುತ್ತೆ. ತುರ್ತು ಅಪಘಾತ ಸಂದರ್ಭದಲ್ಲಿ ಉಪಯೋಗ ಆಗ್ತದೆ, ಮತ್ತೆ ಜನಗಳಿಗೆ ಯೂಶ್ವಲಿ ಎಲ್ಲ ನೋವುಗಳಿಗೆ, ಬೆನ್ನೋವು, ಕಾಲು ನೋವು, ಮಂಡಿ ನೋವು ಎಲ್ಲದಕ್ಕೂ ಯೂಸ್ ಆಗುತ್ತೆ. ವಿತ್ ಎಕ್ಸ್ರೇ ಅಂದರೆ ಬಂದರೆ ಒಂದೇ ಸಲ ಎಕ್ಸ್ರೇನು ತೆಗಿಸ್ಬೋದು. ಸೊ ಎರಡು ಫೆಸಿಲಿಟಿನು ಇದೆ ಅಂದರೆ ಕನ್ಸಲ್ಟೇಷನ್ ಕೈಗೆಟಕುವ ರೀತಿ. ಹಾಂ ಅಂದರೆ ನೀವು ಇದೇ ಊರಲ್ಲಿ ಗ್ರಾಮೀಣ ಭಾಗಿರ್ತಾರೆ, ಸೊ ಇಂತ ದೊಡ್ಡ ಎಲ್ಲ ಒಂದ್ ಕಡೆ ಹಿಂದೆ ಹೊಡಿತಾರೆ, ಭಾಗದಲ್ಲಿ ಯಾವ ರೀತಿ ಸೌಲಭ್ಯ ತಲುಪಿಸ್ತೀರಾ? ಅಲ್ಲ ಸಿ, ಗ್ರಾಮೀಣ ಭಾಗದಲ್ಲಿ ಯೂಶ್ವಲಿ ಎಲ್ಲಾ ತರದ ಜನಗಳು ಇರ್ತಾರೆ. ಸೊ ಯೂಶ್ವಲಿ ಗವರ್ಮೆಂಟ್ ಫೆಸಿಲಿಟೀಸ್ ಅವ್ರಿಗೆ ಜಾಸ್ತಿ ಇರಬೇಕು ಗ್ರಾಮೀಣ ಭಾಗದಲ್ಲಿ. ಸೊ ಪಾಪ ಬಡವ್ರಿಗೆಲ್ಲ ಗವರ್ಮೆಂಟ್, ಬಟ್ ನಮ್ಮಂತವ್ರ ಕ್ಲಿನಿಕ್ ಮಾಡಿದಾಗ ಸ್ವಲ್ಪ ಬಡವ್ರಿಗೂ ಅನುಕೂಲ ಆಗುತ್ತೆ. ಅಟ್ ಲೀಸ್ಟ್ ಬಂದು ಕ್ಲಿನಿಕ್ ಅಲ್ಲೇ ತೋರಿಸ್ಕೊಂಡು ಮತ್ತೆ ಬೇಕಾದ್ರೆ ಹೈಯರ್ ಸೆಂಟರ್ಗೆ ಬೇಕಾದ್ರೆ ಕಳಿಸ್ಬೋದು, ಅದನ್ನ ನೋಡ್ಕೊಂಡು. ಸೊ ಏನೋ ಟ್ರೀಟ್ಮೆಂಟ್ ಇದ್ರೆ ನಾವೇ ಮಾಡ್ತೀವಿ, ನಮ್ಮ ಕೈ ಆದಷ್ಟು ನಾವು ಮಾಡ್ತೀವಿ, ಅವ್ರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಪಟ್ಟಣದ ಎಲ್ಲಾ ಪಕ್ಷಗಳ ಮುಖಂಡರು, ಗಣ್ಯರು, ಮಹಿಳೆಯರು ಆಗಮಿಸಿ ಶುಭ ಕೋರಿದರು.